Good morning, students. I think everyone is fine with your health. All right. So, ನಿಮ್ಮ ಹೆಲ್ತ್ ಬಗ್ಗೆ ನಿಮಗೆ ಕಾಳಜಿ ಇರಲಿ, ಎಚ್ಚರದಿಂದ ಇರಲಿ. So then, coming back to this FA1, I think everyone has written well, right? So, ಆದರೆ ಏನು ಮಾಡೋದು ಇವಾಗ ನಾವು ಅದು ಏನು ನೀವು ಒಂದು FA1 ಟೆಸ್ಟನ್ನು ಬರೆದಿದ್ರಿ ಅದ್ರ ಬಗ್ಗೆ ಇವಾಗ ನಾವು ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. All right? So, we are going to discuss the FA1 question paper that you had written for exam. ಅರ್ಥ ಆಯ್ತಾ? ನೀವು ಏನು ಒಂದು FA1 ಎಕ್ಸಾಮಿಗೆ ಆನ್ಸರ್ಗಳನ್ನು ಬರೆದಿದ್ರೆ ಅದ್ರ ಬಗ್ಗೆ ನಾವು ಇವಾಗ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ಆಲ್ ರೈಟ್? ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ರಿವ್ಯೂ ಆನ್ ದಟ್ FA1 ಎಕ್ಸಾಮ್. ಸೊ ಕಮಿಂಗ್ ಟು ಫಸ್ಟ್ ಕ್ವಶನ್, ದಟ್ ವಾಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇನ್ ದಟ್ ಏನು ಒಂದು MCQ ಇತ್ತು, ನಾಲ್ಕು MCQ ಇತ್ತು, ಅದರಲ್ಲಿ ಮೊದಲನೇದು ಎ, ಫಾರ್ ಮೇಕಿಂಗ್ ಫುಡ್ ಪ್ಲಾಂಟ್ಸ್ ಗೆಟ್ ಎನರ್ಜಿ ಫ್ರಮ್ ಡ್ಯಾಶ್. ಸೊ ಒಂದು ಪ್ಲಾಂಟ್ಸಲ್ಲಿ ಏನು ಫುಡ್ ತಯಾರಾಗ್ತದ, ಆ ತಯಾರಾಗಲಿಕ್ಕೆ ಆ ಪ್ಲಾಂಟ್ಸ್ ಎನರ್ಜಿನ ಎದರಿಂದ ತಗೋತದ? ಇಸ್ ಇಟ್ ಫ್ರಮ್ ದ ಮೂನ್, ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್ ಆರ್ ವಾಟರ್? ಸೊ ಆ್ಯಕ್ಚುಲಿ ದಿಸ್ ಮೇಕಿಂಗ್ ಫುಡ್ ಈಸ್ ಗೋಯಿಂಗ್ ಟು ಬಿ ಫ್ರಮ್ ದ ಎನರ್ಜಿ ಆಫ್ ಸನ್ಲೈಟ್. ಸೊ ದಟ್ ಈಸ್ ಆಪ್ಷನ್ ನಂಬರ್ 2, ಸನ್ಲೈಟ್. ಸೊ ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್ಸ್ ಎನರ್ಜಿ ಪ್ಲಾಂಟ್ಸ್ ಆರ್ ಪ್ರಿಪೇರಿಂಗ್ ಫುಡ್. ದೆನ್ ನೆಕ್ಸ್ಟ್ ಬಿ, lightweight and spongy bodies filled with air are found in dash floating plants, submerged plants, hilly area plants or desert plants. See, within ನಾವೆಲ್ಲ ನೋಡಿದಾಗ ಇಸದ್ ಹ್ಯಾಂಗಿರಬೇಕು ಅದು, ಇಟ್ ಹ್ಯಾಸ್ ಟು ಬಿ ಲೈಟ್ ಅಂಡ್ ವೇಟ್, ಅತಿ ಹಗುರವಾಗಿರಬೇಕು. ಆಮೇಲೆ ಇಟ್ಸ್ ಬಾಡಿ ಶುಡ್ ಬಿ ಲೈಕ್ ಸ್ಪಾಂಜಿ. ಸೊ ಈ ಒಂದು ಪ್ಲಾಂಟ್ಸ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ, ವಿ ಆರ್ ಗೋಯಿಂಗ್ ಟು ಸಿ ದಟ್ ಇನ್ ಫ್ಲೋಟಿಂಗ್ ಪ್ಲಾಂಟ್ಸ್. ದಟ್ ಈಸ್ ಆಪ್ಷನ್ 1, ಇನ್ ಫ್ಲೋಟಿಂಗ್ ಪ್ಲಾಂಟ್ಸ್ ವಿ ಡು ಸಿ ದೋಸ್ ಕೈಂಡ್ ಆಫ್ ಪ್ಲಾಂಟ್ಸ್. ದೆನ್ ಕ್ವಶನ್ ನಂಬರ್ ಸಿ, ಇನ್ ಫಸ್ಟ್ 1 ಸಿ, which of the following passes through 3 stages of life cycle? Now chapter nodbekadra kelondistu animals enagittu 3 stage life cycle alittu, innu ond kelondistu animals enagittu 4 stage life cycle alittu. Sorry, so avaru yen kelta idare, nee kelkottirthakkanta animals alli yavudu 3 stage life cycle follow maartada adana ashte helu. So which of the following passes through 3 stages of life cycle? Is it butterfly, cockroach, moth or housefly? So ee ond nalkanna na nodidaga 3 stage life cycle actually elli aagtade andre adu cockroach alli aagtade. Option number 2, it is cockroach. Then D, the larva of a cockroach is called spawn, maggot, nymph or caterpillar. So larva of cockroach anna naavu yen anta karithivi andre, we are going to call it as nymph. Option number 3, so ishtu brother nimaga prathi ondu question ge enagutada ondond mark sigutte. So we are going to get 4 marks for it. This is one, this is one, this is one, and this also one. So total 4 marks for this MCQ. Then the next, write true or false. Second one, question number 2, write true or false. So in that first one,
The numerous branches found in a leaf are called veins. ಈಗ ಏನು ಒಂದು ಎಲೆಯನ್ನು ನಾವು ತೆಗೆದುಕೊಂಡಾಗ ಅದರಲ್ಲಿ ಏನು ಬಹಳಷ್ಟು ಬ್ರಾಂಚಸ್ ಕತ್ತಲೆ ಹೋಗಿರ್ತಾವೆ ಸುತ್ತ, ಅವಕ್ಕೆ ನಾವೇನಂತ ಕರಿತೀವಿ? ವೇನ್ಸ್ ಅಂತ ಕರಿತೀವಿ. ಸೊ ಈಗ ಒಂದು ಕೊಟ್ಟಿರೋ ಸ್ಟೇಟ್ಮೆಂಟು ಕರೆಕ್ಟ್ ಆಯಿತು ತಪ್ಪಾಯಿತು? ಸೊ ಆ್ಯಕ್ಚುಲಿ ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಇನ್ ದೋಸ್ ಲೀಫ್ ಲೈಕ್ ಬ್ರಾಂಚಸ್, ದೆನ್ ಫಾರ್ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಆ್ಯಕ್ಚುಲಿ ವೇನ್ಸ್ ಓನ್ಲಿ. ಸೊ ದ ನ್ಯೂಮರಸ್ ಬ್ರಾಂಚಸ್ ಫೌಂಡ್ ಇನ್ ಅ ಲೀಫ್ ಆರ್ ಕಾಲ್ಡ್ ವೇನ್ಸ್. ಇಟ್ ಈಸ್ ಟ್ರೂ. So that is true. Then second one, hilly plants are generally cone shaped. ಈಗೇನು ನಾವು ಒಂದು ಹಿಲ್ ಏರಿಯಾದಲ್ಲಿ ಇರ್ತಕ್ಕಂಥ ಪ್ಲಾಂಟ್ಸ್ನ ನೋಡಿದಾಗ ಅವು ನಮಗೆ ಕೋನ್ ಶೇಪ್ಡಲ್ಲೇ ಇರ್ತಾವೆ. ಇಸ್ ಅಟ್ ಕ್ಲಿಯರ್? ಸೊ ಅದ್ರ ಲೀಫ್ ಯಾವಾಗಲೂ ಟಿಪ್ ಬಹಳಷ್ಟು ಶಾರ್ಪ್ ಆಗಿರ್ತದೆ. ವಿ ಕಾಲ್ ದಮ್ ಆಸ್ ನೀಡಲ್ ಲೈಕ್, ರೈಟ್? ಸೊ ಹಿಲಿ ಪ್ಲಾಂಟ್ಸ್ ಆರ್ ಜನರಲಿ ಕೋನ್ ಶೇಪ್ಡ್. ಇದು ಏನಾಗ್ತದೆ? ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸೊ ದಟ್ ಈಸ್ ಟ್ರೂ. ದೆನ್ ಸಿ ಥರ್ಡ್ ಒನ್, ಇನ್ಸೆಕ್ಟಿವರ್ಸ್ ಪ್ಲಾಂಟ್ಸ್ ಕೆನಾಟ್ ಮೇಕ್ ದೇರ್ ಓನ್ ಫುಡ್. ಸೊ ಆ್ಯಕ್ಚುಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಇನ್ಸೆಕ್ಟಿವರ್ಸ್ ಪ್ಲಾಂಟ್ಸ್ ಆರ್ ಹ್ಯಾವಿಂಗ್ ಎ ಕ್ಲೋರೋಫಿಲ್ ಇನ್ ದೆಮ್ ಆ್ಯಂಡ್ ದೇ ಆರ್ ಮೇಕಿಂಗ್ ಇಟ್ಸ್ ಫುಡ್. ಬಟ್ ವೈ ಇಟ್ ಈಸ್ ಟ್ರ್ಯಾಪಿಂಗ್ ಇನ್ಸೆಕ್ಟ್ ಆ್ಯಂಡ್ ಈಟಿಂಗ್ ಈಸ್ ವಾಟ್ ಎವರ್ ದ ಮಿನರಲ್ಸ್ ಆರ್ ದೇರ್ ಇನ್ ದ ಇನ್ಸೆಕ್ಟ್ ಓನ್ಲಿ ದಟ್ ದೀಸ್ ಇನ್ಸೆಕ್ಟಿವರ್ಸ್ ಪ್ಲಾಂಟ್ಸ್ ಆರ್ ಈಟಿಂಗ್. ಇಸ್ ಇಸ್ ಕ್ಲಿಯರ್? ಸೊ ಇನ್ಸೆಕ್ಟಿವರ್ಸ್ ಪ್ಲಾಂಟ್ಸ್ ಅಲ್ಲಿ ಕ್ಲೋರೋಫಿಲ್ ಇರ್ತದೆ. ಕ್ಲೋರೋಫಿಲ್ ಅದಂದ್ರೆ ಅಲ್ಲಿ ಫೋಟೋಸಿಂಥಸಿಸ್ ಆಗ್ತಿರ್ತದೆ, ಅಂದ್ರೆ ಏನಾಯ್ತು? ಅಲ್ಲಿ ಆಹಾರ ತಯಾರಾಯಿತು. ಆಕ್ಚುಲಿ ಅದು ಇನ್ಸೆಕ್ಟ್ಸ್ ಎದಕ್ಕೆ ತಿಂತದಂದ್ರೆ ಅದಕ್ಕೆ ಒಂದಿಷ್ಟು ಮಿನರಲ್ಸ್ ಶಾರ್ಟೇಜ್ ಬಿದ್ದಿರ್ತಾವೆ. ಹಿಂಗಾಗಿ ಆ ಮಿನರಲ್ಸ್ನ ಏನು ಮಾಡ್ತದೆ? ಅದು ಆ ಒಂದು ಇನ್ಸೆಕ್ಟನ್ನ ಟ್ರ್ಯಾಪ್ ಮಾಡಿ ಆ ಇನ್ಸೆಕ್ಟ್ದಲ್ಲಿ ಇರ್ತಕ್ಕಂಥ ಮಿನರಲ್ಸ್ನ ಅಷ್ಟೇ ಅದು ತಗೋತದೆ. ಸೊ ಅವ್ರು ಪಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಇನ್ಸೆಕ್ಟಿವರ್ಸ್ ಪ್ಲಾಂಟ್ಸ್ ಕೆನಾಟ್ ಮೇಕ್ ದೇರ್ ಓನ್ ಫುಡ್ ಅಂತಂದ್ರೆ ಅದು ತಪ್ಪಾಗ್ತದೆ. ಯಾಕಂದ್ರೆ ಕ್ಲೋರೋಫಿಲ್ ಅದು ಇಟ್ ಇಸ್ ಪ್ರಿಪೇರಿಂಗ್ ಇಟ್ಸ್ ಫುಡ್. ಸೊ ದಿಸ್ ಇಸ್ ಸ್ಟ್ಯಾಂಡ್ಸ್ ಫಾಲ್ಸ್. ದೆನ್ ಲಾಸ್ಟ್ ಒನ್ ಇನ್ ದಿಸ್ ಟ್ರೂ ಆರ್ ಫಾಲ್ಸ್, ಆಕ್ಸಿಜನ್ ಇಸ್ ಯೂಸ್ಡ್ ಇನ್ ದ ಪ್ರಾಸೆಸ್ ಆಫ್ ಫೋಟೋಸಿಂಥೆಸಿಸ್. ಆಕ್ಚುಲಿ ಫೋಟೋಸಿಂಥೆಸಿಸ್ ಆಗ್ಬೇಕಂದ್ರೆ ಏನಾಗ್ತದೆ? ಅದು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ಕೋತದೆ. ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಆ್ಯಂಡ್ ಸನ್ಲೈಟ್. ಅದು ಏನು ಕೊಡ್ತದೆ ನಾವು ಫೋಟೋಸಿಂಥೆಸಿಸ್ ಆಗಿಂದ ಅಂದ್ರೆ, ಆಕ್ಚುಲಿ ಇಟ್ ಈಸ್ ಗಿವಿಂಗ್ ಔಟ್ ಆಕ್ಸಿಜನ್. ಇಟ್ ಈಸ್ ನಾಟ್ ಯೂಸಿಂಗ್ ಆಕ್ಸಿಜನ್, ಇಟ್ ಈಸ್ ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಅದೇನು ಮಾಡ್ತಾ ಇದೆ? ಪ್ಲಾಂಟ್ಸಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ತೆಗೆದುಕೊಂಡು ನೀರಿನ ಜೊತೆ ಮಿಕ್ಸ್ ಆಗಿ ಆ ಒಂದು ಸೂರ್ಯನ ಕಿರಣಗಳ ಹಾಗೂ ಅದರಲ್ಲಿರ್ತಕ್ಕಂಥ ಕ್ಲೋರೋಫಿಲ್ಲಲ್ಲಿ ಅದೇನು ಮಾಡ್ತದೆ? ಫೋಟೋಸಿಂಥೆಸಿಸ್ ಪ್ರಕ್ರಿಯೆಯನ್ನು ಮಾಡ್ತದೆ. ಆ ಫೋಟೋಸಿಂಥೆಸಿಸ್ ಪ್ರಕ್ರಿಯೆ ಆಗಿಂದ ಅದರಲ್ಲಿ ಗ್ಲೂಕೋಸ್ ಹಾಗೂ ಆಕ್ಸಿಜನ್ ಫಾರ್ಮ್ ಆಗ್ತದೆ. ಸೊ ಹಿಯರ್ ದಿಸ್ ಆಕ್ಸಿಜನ್ ಈಸ್ ನಾಟ್ ಯೂಸ್ಡ್, ಇನ್ಸ್ಟೆಡ್ ಇಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ದಟ್ ಈಸ್ ಯೂಸ್ಡ್ ಇನ್ ದ ಪ್ರಾಸೆಸ್ ಆಫ್ ಫೋಟೋಸಿಂಥೆಸಿಸ್. ಸೊ ದಿಸ್ ಸ್ಟೇಟ್ಮೆಂಟ್ ಆಲ್ಸೋ ಈಸ್ ಫಾಲ್ಸ್. ಅರ್ಥ ಆಯ್ತು? ಸೊ ನೀವು ಒಂದು ನಾಲ್ಕು ನೀವು ಕರೆಕ್ಟ್ ಆಗಿ ಬರೆದಿದ್ರೆ ಯು ವಿಲ್ ಗೆಟ್ 4 ಮಾರ್ಕ್ಸ್. ಸೊ ಪ್ರತಿ ಒಂದು ಕ್ವಶನ್ಗೆ ಏನಾಯ್ತು ಇಲ್ಲಿ? ಒಂದೊಂದು ಮಾರ್ಕ್ಸ್ ಬಂತು. ಸೊ ಇಲ್ಲಿ ಏನಾಯ್ತು? 4 ಮಾರ್ಕ್ಸ್ ಆಯ್ತು. ಸೊ ಟೋಟಲಿ ಕ್ವಶನ್ ನಂಬರ್ 1 ಆ್ಯಂಡ್ 2 ದಟ್ ಈಸ್ 4 ಪ್ಲಸ್ 4 8 ಮಾರ್ಕ್ಸ್. ದೆನ್ ಥರ್ಡ್ ಒನ್, ಮ್ಯಾಚ್ ದ ಫಾಲೋಯಿಂಗ್. ಥರ್ಡ್ ಒನ್, ಮ್ಯಾಚ್ ದ ಫಾಲೋಯಿಂಗ್. ಫ್ರಾಗ್, ಬಟರ್ಫ್ಲೈ, ಕಾಕ್ರೋಚ್ ಆ್ಯಂಡ್ ಹೌಸ್ ಫ್ಲೈ. ನಾವೇನು ಮಾಡಬೇಕು? ಇವಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಕ್ಕಂಥ ಒಂದು ನಂಬರ್ಸ್ ಹುಡುಕ್ಬೇಕು. ಸೊ ನಿಂಫು, ಮ್ಯಾಗೋಟು, ಕ್ಯಾಟರ್ಪಿಲ್ಲರ್, ಟ್ಯಾಟ್ಫುಲ್ ಏನು ಕೊಟ್ಟಿದ್ರಲ್ಲ ಅದರಲ್ಲಿ ಕರೆಕ್ಟ್ ಯಾವುದಾಗ್ತದೆ ಅದನ್ನು ಮ್ಯಾಚ್ ಮಾಡಬೇಕು. ಸೊ ಮೊದಲನೇದಾಗಿ ಫ್ರಾಗ್. ಸೊ ಅಲ್ಲಿ ನಿಂಫು, ಮ್ಯಾಗೋಟು, ಕ್ಯಾಟರ್ಪಿಲ್ಲರ್, ಟ್ಯಾಟ್ಫುಲ್ ಇದರೊಳಗೆ ಯಾವ್ದು ಸೂಟ್ ಆಗ್ತದೆ ಅಂದರೆ ಫ್ರಾಗ್ದು ಅದೇನು ಎಗ್ಸ್ ವರ್ಡ್ ಹೊರಗೆ ಬರ್ತದಲ್ಲ ಅವಾಗ ನಾವು ಟ್ಯಾಟ್ಫುಲ್ ಅಂತ ಕರಿತೀವಿ. ಸೊ ಹಿಯರ್ ಫ್ರಾಗ್ ಈಸ್ ಟ್ಯಾಟ್ಫುಲ್, ದಟ್ ಈಸ್ ಆಪ್ಷನ್ ನಂಬರ್ 4. Tadpole. Is that clear?
ಮತ್ತು ಬಟರ್ಫ್ಲೈದು ಏನಾಯಿತು? ಬಟರ್ಫ್ಲೈದು ಏನು ಎಗ್ಸ್ ಹ್ಯಾಚ್ ಆಗ್ತಾವು, ಎಗ್ಸ್ ಹ್ಯಾಚ್ ಆಗಿ ಅದರೊಳಗೆ ಏನು ಹೊರಗೆ ಬರ್ತದೆ ಅದಕ್ಕೆ ನಾವು ಕ್ಯಾಟರ್ಪಿಲ್ಲರ್ ಅಂತ ಕರಿತೀವಿ. ದಟ್ ಬಟರ್ಫ್ಲೈ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಕ್ಯಾಟರ್ಪಿಲ್ಲರ್. ಸೊ ಒನ್ಸ್ ದಿಸ್ ಬಟರ್ಫ್ಲೈ ಲೇಸ್ ಎಗ್ಸ್ ಆ್ಯಂಡ್ ಎಗ್ಸ್ ಹ್ಯಾಚ್ ಆ್ಯಂಡ್ ದೆನ್ ವಾಟ್ ಈಸ್ ಕಮಿಂಗ್ ಔಟ್ ಆಫ್ ದಟ್ ಎಗ್ಸ್ ಆಫ್ಟರ್ ಹ್ಯಾಚಿಂಗ್ ಇಟ್ ಈಸ್ ಕ್ಯಾಟರ್ಪಿಲ್ಲರ್. ಸೊ ಆಪ್ಷನ್ ನಂಬರ್ ತ್ರೀ. Then next we have cockroach. Cockroach, once it eggs are going to hatch, what is coming out of it? It is, for that we call it as nymph. Yen vand cockroach eggs ittada, eggs hatch agind, eggs hatch agind adra olagind yen horey bartada adakku naavu yen anta karithivi, nymph anta karithivi. Adu naavu illi ello baridivi, right? MCQ. So adu nymph, option number 2. And then last, that is housefly. Sorry, this is number 1. So remaining, it is maggot. So yen on the eggs hatch aginda, even the housefly eggs ittirthada, eggs din hatch aginda yen horage bartada andre adakku naavu maggot anta karithivi. So that is option number 2, maggot. ಸೊ ಇಷ್ಟೆಲ್ಲ ನೀವು ಕರೆಕ್ಟಾಗಿ ಬರೆದ್ರೆ ಪ್ರತಿಯೊಂದು ಒಂದೊಂದು ಮಾರ್ಕ್ಸ್ ಇರ್ತದೆ. ಸೊ ಇಲ್ಲಿ ನಿಮ್ಗೆ ಏನಾಗ್ತದೆ, ಈ ಕ್ವಶನ್ ನಂಬರ್ 3ಗೆ ಮ್ಯಾಚ್ ದ ಫಾಲೋವಿಂಗ್ಗೆ ಯು ಆರ್ ಗೋಯಿಂಗ್ ಟು ಗೆಟ್ 4 ಮಾರ್ಕ್ಸ್. ಇಸ್ ಇಟ್ ಕ್ಲಿಯರ್? ದೆನ್ ಕ್ವಶನ್ ನಂಬರ್ 4, ಆನ್ಸರ್ ದ ಫಾಲೋವಿಂಗ್. ಇನ್ ದಟ್ ಫಸ್ಟ್ ಒನ್, ನೇಮ್ ಟೂ ರೂಟ್ಸ್ ದಟ್ ಸ್ಟೋರ್ ಫುಡ್. ಸೊ ಏನು ಒಂದು ರೂಟ್ಸಲ್ಲಿ ಫುಡ್ ಸ್ಟೋರ್ ಆಗ್ತದೆ ಅವು ಯಾವ ಒಂದು ಎರಡು ಎಕ್ಸಾಂಪಲ್ ಅನ್ನು ನಾವು ಬರೀಬೇಕು. ಫಾರ್ ಎಕ್ಸಾಂಪಲ್ ಕ್ಯಾರಟ್ ಆ್ಯಂಡ್ ಇವನ್ ಬೀಟ್ರೂಟ್. ಸೊ ದಿಸ್ ಟು ಆರ್ ದ ಒನ್ ವಿಚ್ ಈಸ್ ಸ್ಟೋರಿಂಗ್ ಇಟ್ಸ್ ಫುಡ್ ಇನ್ ಇಟ್ಸ್ ರೂಟ್. ದೆನ್ ನೆಕ್ಸ್ಟ್ ಒನ್ ಬಿ, ನೇಮ್ ಟು ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಏನು ಮಾಡಬೇಕು, ಯು ಹ್ಯಾವ್ ಟು ನೇಮ್ ಎನಿ ಟು ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಒಂದು ಸಂಡಿವಿ ಇರಬಹುದು ಅಥವಾ ಪಿಕ್ಚರ್ ಪ್ಲಾಂಟ್ ಇರಬಹುದು ಅಥವಾ ವೇನಸ್ ಫ್ಲೈಟ್ರಾಪ್ ಇರಬಹುದು. ಸೊ ಅದರಲ್ಲಿ ನೀವು ಯಾವುದಾದ್ರೂ ಎರಡನ್ನು ಬರಿಬೇಕು. ವೇನಸ್ ಫ್ಲೈಟ್ರಾಪ್ ಮತ್ತೆ ಅದು ಪಿಕ್ಚರ್ ಪ್ಲಾಂಟ್. So if you write this, you will get 1 mark. Then C, write any 2 features of animals that give birth to babies. So actually ಇಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ಆನ್ಸರ್ ನಿಮಗೆ ದೊಡ್ಡದು ಅನಿಸ್ಬೋದು, ಬಟ್ ಅದು ಬಹಳ ಸಿಂಪಲ್ ಇರುತ್ತೆ. ಹೆಂಗಂದ್ರೆ, ದ ಯಂಗ್ ಒನ್ಸ್ ಗ್ರೋ ಇನ್ಸೈಡ್ ದ ಬಾಡಿ ಆಫ್ ಮದರ್. ಈಗ ಎಗ್ ಲೇಗ್ ಅನಿಮಲ್ಸ್ ಅದು ಡಿಫ್ರೆಂಟ್ ಆಯಿತು. ಈಗ ಅವ್ರು ಎದುರು ಫ್ಯೂಚರ್ಸ್ ಬರೀ ಅಂತ ಕೇಳಿದ್ದಾರೆ, ಅನಿಮಲ್ಸ್ ದಟ್ ಗಿವ್ ಬರ್ತ್ ಟು ಬೇಬೀಸ್. ಸೊ ಯಾವ ಅನಿಮಲ್ಸ್ ಡೈರೆಕ್ಟ್ ಆಗಿ ಆ ಬೇಬಿಗೆ ಬರ್ತ್ ಕೊಡುತ್ತದೆ ಅವ್ರದ್ದು ಫೀಚರ್ಸ್ ಬರೀಬೇಕು. ಆಕ್ಚುಲಿ ಅದು ಏನಾಗ್ತಾ ಇದೆ, ದ ಯಂಗ್ ಒನ್ಸ್ ಆರ್ ಗ್ರೋಯಿಂಗ್ ಇನ್ಸೈಡ್ ದ ಬಾಡಿ ಆಫ್ ಮದರ್. ದ ಯಂಗ್ ಒನ್ಸ್ are growing inside the body of mother. So ತಾಯಿಯ ಒಂದು ಇನ್ಸೈಡ್ ಏನಾಗ್ತದೆ, ತಾಯಿ ಒಳಗಡೆ ಅದು ಒಂದು ಮರಿ ಜನನ ಆಗ್ತಾ ಇರ್ತದೆ. ಮತ್ತೇನಪ್ಪಾ ಫೀಚರ್ಸ್ ಅದರದ್ದು ಅಂದ್ರೆ, ಮದರ್ ಇಸ್ ಗೋಯಿಂಗ್ ಟು ಫೀಡ್ ಹರ್ ಮಿಲ್ಕ್. ತಾಯಿ ಏನು ಮಾಡ್ತಾಳೆ, ತನ್ನ ಮಗುವಿಗೆ ಹಾಲನ್ನು ಉಣಿಸ್ತಾಳೆ. ಸರಿ ಆಯ್ತಾ? ವೆನ್ ದೇ ಆರ್ ಬಾರ್ನ್ ಮದರ್ ಟೇಕ್ಸ್ ಕೇರ್ ಆಫ್ ದೆಮ್. ಸೊ ಯಾವಾಗ ಹೋಗ್ತಾವೋ ಅವಾಗ ಮದರ್ ಟೇಕ್ಸ್ ಕೇರ್ ಆಫ್ ಇಟ್.
mother takes care of baby and even mother feeds her milk. Mother feeds her milk to baby and protects it. ಅರ್ಥ ಆಯ್ತು. ಸೊ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನಾವೇ ಒಂದು ಮನುಷ್ಯನ ತಗೊಳ್ಳೋಣ. ಸೊ ನಮ್ಮಲ್ಲಿ ಏನಾಗ್ತದೆ, ರೀಪ್ರೊಡಕ್ಷನ್ ಇಸ್ ನಾಟ್ ಥ್ರೂ ಎಗ್ಸ್. ಇಲ್ಲಿ ಏನಾಗ್ತದೆ, ವಿ ಆರ್ ಗಿವಿಂಗ್ ಡೈರೆಕ್ಟ್ಲಿ ಬರ್ತ್ ಟು ಯಂಗ್ ಒನ್ಸ್. ಸೊ ಏನಾಗ್ತದೆ, ಮೊದಲಿಗೆ ಒಂದು ಕೂಸು ಒಂದು ತಾಯಿಯ ಗರ್ಭದಲ್ಲಿ ಸುಮಾರು 9 ತಿಂಗಳು ಅದು ಜನನ ಆಗ್ತಾ ಇರ್ತದೆ, ಸಣ್ಣಗೆ ಗ್ರೋತ್ ಆಗ್ತಾ ಇರ್ತದೆ. ಆಮೇಲೆ ಆ ಒಂದು ಕೂಸಿಗೆ ತಾಯಿ ಜನನವನ್ನು ಕೊಟ್ಟಿಂದ ಏನು ಮಾಡ್ತಾಳೆ ತಾಯಿ, ಆ ಕೂಸನ್ನು ಅದು ಸ್ವತಂತ್ರವಾಗಿ ಇಂಡಿಪೆಂಡೆಂಟಾಗಿ ಬದುಕೋ ಮಟ ಏನು ಮಾಡ್ತಾಳೆ ತಾಯಿ, ಆ ಒಂದು ಕೂಸಿನ ಬಗ್ಗೆ ಕಾಳಜಿಯನ್ನು ತಗೊಂಡು ಅದರ ರಕ್ಷಣೆಯನ್ನು ಮಾಡ್ತಾಳೆ ಹಾಗೂ ಅದಕ್ಕೆ ಆಹಾರವಾಗಿ ಹಾಲನ್ನು ಉಣಿಸ್ತಾಳೆ. ಸೊ ದಿಸ್ ಈಸ್ ದ ಸ್ಪೆಷಲ್ ಫ್ಯೂಚರ್ ಆಫ್ ದ ಅನಿಮಲ್ಸ್ ದಟ್ ಗಿವ್ ಬರ್ತ್ ಟು ಬೇಬೀಸ್. ಇಸ್ ಇಸ್ ಕ್ಲಿಯರ್? ಸೊ ನಾ ಇಲ್ಲಿ 3 ಬರೆದಿದ್ದೀನಿ, ಇದರಲ್ಲಿ ನೀವು 2 ಯಾವುದಾದ್ರೂ ಬರೆದಿದ್ರೆ ಯು ವಿಲ್ ಗೆಟ್ ಮಾರ್ಕ್ಸ್. ರೈಟ್? ದೆನ್ ಲಾಸ್ಟ್ ಡಿ ಇನ್ ದಿಸ್, ಗಿವ್ 2 ನೇಮ್ಸ್ ಆಫ್ ಪ್ಲಾಂಟ್ಸ್ ಫೌಂಡ್ ಇನ್ ಡೆಸರ್ಟ್. ಈ ಒಂದು ಡೆಸರ್ಟ್ ಅಲ್ಲಿ ನಮ್ಗೆ ಕಾಣಿಸಿಕ್ತಕ್ಕಂಥ ಒಂದು 2 ಪ್ಲಾಂಟ್ಸ್ ಹೆಸರನ್ನು ನಾವು ಬರಿಬೇಕಾಗಿ. ಆ್ಯಕ್ಚುಲಿ ಡೆಸರ್ಟ್ ಒಳಗೆ ಪ್ಲಾಂಟ್ಸ್ ಸಿಗೋದು ಬಹಳ ಕಮ್ಮಿ, ಯಾಕಂದ್ರೆ ಡೆಸರ್ಟ್ಸ್ ಒಳಗೆ ವಾಟರ್ ಸಿಗಂಗಿಲ್ಲ. ಸೊ ಅಲ್ಲಿ ಬೆಳೀತಕ್ಕಂಥ ಪ್ಲಾಂಟ್ಸ್ ಹೆಂಗಿರ್ಬೇಕಂದ್ರೆ ಇಟ್ ಶುಡ್ ರಿಕ್ವೈರ್ ಲೆಸ್ ಅಮೌಂಟ್ ಆಫ್ ವಾಟರ್. ಸೊ ಯಾವುದಪ್ಪ 2 ಪ್ಲಾಂಟ್ಸು ಅಂದರೆ, ಕ್ಯಾಕ್ಟಸ್ ಒಂದು, ರೈಟ್? ಕ್ಯಾಕ್ಟಸ್ ಹಾಗೂ ಪ್ರಿಕ್ಕಿ ಪೇರ್ ಅಂತ. ಸೊ ಹಿಂಗೆ 2 ಎಕ್ಸಾಂಪಲ್ ಕೊಟ್ಟರೆ ನಿಮಗೊಂದು ಮಾರ್ಕ್ಸ್ ಬರ್ತದೆ. ರೈಟ್? ಸೊ ಇದಕ್ಕೆ 1 ಮಾರ್ಕ್ಸು, 2nd ಕ್ವಶನಿಗೆ 1 ಮಾರ್ಕ್ಸು, 3nd ಕ್ವಶನಿಗೆ 1 ಮಾರ್ಕ್ಸು, 4th ಕ್ವಶನಿಗೆ 1 ಮಾರ್ಕ್ಸು. ಸೊ ಈ ಒಂದು 4th ಕ್ವಶನಲ್ಲಿ ಏನವು 4 ಸಬ್ ಕ್ವಶನ್ ಅದಾವು ಅವಕ್ಕೆಲ್ಲಕ್ಕೂ ಒಂದೊಂದು ಮಾರ್ಕ್ಸ್. ಸೊ ಹಂಗೆ ಬರೆದ್ರೆ ಏನಾಗ್ತದೆ, ಯು ಗೆಟ್ ಅಗೇನ್ 4 ಮಾರ್ಕ್ಸ್. ರೈಟ್? ದೆನ್ 5th ಮೇನ್ ಕ್ವಶನ್, ದಟ್ ಈಸ್ 1st, ವಾಟ್ ಈಸ್ ಮೆಟಮಾರ್ಫಾಸಿಸ್? ವಾಟ್ ಈಸ್ ಮೆಟಮಾರ್ಫಾಸಿಸ್? ಸೊ ಕ್ವಶನ್ ಏನಿದೆ, ವಾಟ್ ಈಸ್ ಮೆಟಮಾರ್ಫಾಸಿಸ್, ಕ್ವಶನ್ ನಂಬರ್ 5, ದಟ್ 1. ಮೆಟಮಾರ್ಫಾಸಿಸ್ ಅಂದ್ರೆ ಏನು? ಆಕ್ಚುಲಿ ಏನು ಒಂದು ಯಂಗ್ ಫಾರ್ಮ್ ಇರ್ತದ, ಆ ಯಂಗ್ ಫಾರ್ಮ್ನಿಂದ ಅದು ಅಡಲ್ಟ್ ಫಾರ್ಮ್ ಆಗೋಮಟ್ಟ ಏನು ಚೇಂಜಸ್ ಆಗ್ತಾ ಇರ್ತದೆ ಅದಕ್ಕೆ ನಾವು ಮೆಟಮಾರ್ಫಾಸಿಸ್ ಅಂತ ಕರಿತೀವಿ. ಅ ಕಂಪ್ಲೀಟ್ ಚೇಂಜ್ ಫ್ರಾಮ್, ಎಲ್ಲಿಂದ ಕಂಪ್ಲೀಟ್ ಚೇಂಜ್? ಫ್ರಾಮ್ ಯಂಗ್ ಫಾರ್ಮ್ ಟು from young form to adult form. ಅದನ್ನು ನಾವೇನಂತ ಕರಿತೀವಿ, ಮೆಟಮಾರ್ಫಾಸಿಸ್ ಅಂತ ಕರಿತೀವಿ. ಸೊ ಈ ಮೆಟಮಾರ್ಫಾಸಿಸ್ ಎಲ್ಲೆಲ್ಲಿ ಆಗ್ತದೆ? ಅದು 1, ಕಾಕ್ರೋಚ್ ಇರಬಹುದು, ಬಟರ್ಫ್ಲೈ ಇರಬಹುದು, ಅಥವಾ ಫ್ರಾಗ್ ಇರಬಹುದು. ಸೊ ಫ್ರಾಗ್, ಬಟರ್ಫ್ಲೈ ಆ್ಯಂಡ್ ಇವನ್ ಕಾಕ್ರೋಚ್. ಸೊ ಈ ಒಂದು 3 ಆನಿಮಲ್ಸ್ ಲೈಫ್ ಸೈಕಲಲ್ಲಿ ಈ ಮೆಟಮಾರ್ಫಾಸಿಸ್ ಆಗ್ತಾ ಇರ್ತದೆ. ಬಿಕಾಸ್ ದೇ ಆರ್ ಶೆಡಿಂಗ್ ಇಟ್ಸ್ ಸ್ಕಿನ್, ಮೌಲ್ಟಿಂಗನ್ನು ಓಲ್ಡ್ ನೆನಪಿರಬೇಕು. ಸೊ ಏನಾಗ್ತಾ ಇದೆ ಇದು, ಅದು ಏನು ಯಂಗ್ ಫಾರ್ಮ್ ಇರ್ತದೆ, ಆ ಯಂಗ್ದಿಂದ ಅದು ಅಡಲ್ಟ್ ಆಗೋಮಟ್ಟ ಏನು ಕಂಪ್ಲೀಟ್ ಚೇಂಜ್ ಆಗ್ತಾ ಇರ್ತದೆ, ಆ ಒಂದು ಪ್ರಾಸೆಸ್ಸಿಗೆ ನಾವು ಮೆಟಮಾರ್ಫಾಸಿಸ್ ಅಂತ ಕರಿತೀವಿ. ದೆನ್ ಲಾಸ್ಟ್ ಕ್ವಶನ್ ಇನ್ ದಿಸ್, ರೈಟ್ ಎನಿ 4 ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅ ಲೀಫ್. ಸೊ ಏನು ಮಾಡಬೇಕು, ನೀವು ಯಾವುದಾದರೂ ಒಂದು 4 ಭಾಗಗಳನ್ನು ಪ್ಲಾಂಟ್ಸ್ಗೆ ಬರಿಬೇಕಾಗ್ತದೆ. ಅದು ಪೆಟಿಯೋಲ್ ಇರಬಹುದು, ಅಥವಾ ಲ್ಯಾಮಿನಾ ಇರಬಹುದು, ಮೆಟ್ರೇ, ಮತ್ತು ವೇನಿಸ್, ಲೀಫ್ ಬೇಸ್,
ಲೀಫ್ ಟಿಪ್ ಹಾಗೂ ಮಾರ್ಜಿನ್. ಎದರ್ ಮಾರ್ಜಿನ್ ಅದು? ಲೀಫ್ ಮಾರ್ಜಿನ್. ಜೊತೆಗೆ ಲೀಫ್ ಬ್ಲೇಡ್ ಸೊ ಯಾವುದಾದ್ರೂ ಒಂದು ನಾಲ್ಕು ಪಾರ್ಟ್ಸ್ ಅನ್ನ ನೀವು ಬರೆದ್ರೆ ಯು ವಿಲ್ ಗೆಟ್ ಟೂ ಮಾರ್ಕ್ಸ್ ಫಾರ್ ಇಟ್. ಇಸ್ ದಿಸ್ ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ಯುವರ್ ಎಫ್ ಎ ಒನ್. ಸೊ ಈ ಒಂದು ಐದನೇ ಕ್ವಶನ್ ಅಲ್ಲಿ ಇದಕ್ಕೆ ಎರಡು ಮಾರ್ಕ್ಸ್ ಇರುತ್ತೆ. ಅಂದ್ರೆ ಒಂದು ಮೆಟಮಾರ್ಫೋಸಿಸ್ ಬರೆದ್ರೆ ಒಂದು ಮಾರ್ಕ್ಸ್, ಅದಕ್ಕೆ ಎಕ್ಸಾಂಪಲ್ ಬರೆದ್ರೆ ಒಂದು ಮಾರ್ಕ್ಸ್. ಜೊತೆಗೆ ಇಲ್ಲಿ ಏನು ಬಿ ಇದೆ ಲಾಸ್ಟ್ ಕ್ವಶನ್, ಅಲ್ಲಿ ಫೋರ್ ಪಾರ್ಟ್ಸ್ ಆಫ್ ಲೀಫ್ ಅಂತ ಕೇಳಿದೆ. ಸೊ ನೀವು ನಾಲ್ಕು ಪಾರ್ಟ್ಸ್ ನ ಹೆಸರು ಬರೆದ್ರಿ ಅಂದ್ರೆ ಪ್ರತಿ ಒಂದು ಪಾರ್ಟ್ಗೆ ಹಾಫ್ ಆಫ್ ಕೊಟ್ಟು ಅದಕ್ಕೆ ಟೋಟಲ್ ಆಗಿ ಎರಡು ಮಾರ್ಕ್ಸ್ ಆಗ್ತದೆ. ಸೊ ದಟ್ ಕಂಪ್ಲೀಟ್ಸ್ ಯುವರ್ ಎಫ್ ಎ ಒನ್ ಎಕ್ಸಾಮ್, ರೈಟ್? ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಅಗೈನ್ ಸಾಲ್ವ್ ಇಟ್ ಇನ್ ಯುವರ್ ಹೋಮ್ವರ್ಕ್. ಆಲ್ ರೈಟ್? ಸೊ ವಾಟ್ ಯು ಹ್ಯಾವ್ ಟು ಡೂ, ಸಾಲ್ವ್ ದಿಸ್ ಇನ್ ಯುವರ್ ಹೋಮ್ವರ್ಕ್. ಕೀಪ್ ರೀಡಿಂಗ್, ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಅಂಡ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಆಲ್ ರೈಟ್, ಥ್ಯಾಂಕ್ ಯು.